ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂದಿನ ಪಂದ್ಯ ನಾವು ಸ್ಕಾಟ್ಲೆಂಡ್ ವಿರುದ್ಧ ಆಡ್ತೀರಿ. ಸ್ಕಾಟ್ಲೆಂಡ್ ವಿರುದ್ಧ ಆಡುವ ಪಂದ್ಯಕ್ಕೆ ಭಾರತ ತಂಡದಿಂದ ಏನಾಗಿರುತ್ತೆ ಗೇಮ್ ಪ್ಲ್ಯಾನು? ಪ್ರತಿ ಮ್ಯಾಚ್ಗೂ ಕೂಡ ಒಂದು ಗೇಮ್ ಪ್ಲ್ಯಾನ್ ಇದ್ದೇ ಇರುತ್ತಪ್ಪ. ಪ್ರತಿ ಮ್ಯಾಚ್ದಂತೆ ಈ ಮ್ಯಾಚ್ಗೂ ಭಾರತ ತಂಡ ಕಡೆಯಿಂದ ಏನಾಗಿರುತ್ತೆ ಗೇಮ್ ಪ್ಲ್ಯಾನ್ ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ವಿಡಿಯೋ ಕೊನೆ ಗಂಟೆ ನೋಡಿ ನಿಮಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಇವತ್ತಿನ ಪಂದ್ಯ ಅಂತ. ಸ್ಕಾಟ್ಲ್ಯಾಂಡ್ ರೀಸೆಂಟಾಗಿ ಆಡಿದ್ದು ನ್ಯೂಜಿಲೆಂಡ್ ವಿರುದ್ಧ. ಎಂಥ ಫೈಟಿಂಗ್ ಕೊಟ್ರಪ್ಪ ನ್ಯೂಜಿಲೆಂಡ್ ವಿರುದ್ಧ ಅಂದರೆ ಸಖತ್ತಾಗಿ ಆಡಿದ್ರು. ಇಂಡಿಯಾಕ್ಕಿಂತ ಚೆನ್ನಾಗಿ ಆಡಿದ್ರು ಸ್ಕಾಟ್ಲ್ಯಾಂಡು ನ್ಯೂಜಿಲೆಂಡ್ ವಿರುದ್ಧ. ಆದರೆ ಇವತ್ತು ಇಂಡಿಯಾ ವಿರುದ್ಧ ಆಡಬೇಕು. ಇವತ್ತು ಕಿಂಗ್ ಕೊಹ್ಲಿಯ ಬರ್ತಡೇ ಬೇರೆ. ಬರ್ತಡೇ ದಿವಸ ಆಕ್ರೋಸಕ್ಕೆ ರೆಡಿ ಇರ್ತಾರೆ, ಯಾಕಪ್ಪ ಅಂದರೆ ಪಾಸಿಟಿವ್ ವೈಬ್ಸ್ ಬಂದಿದೆ. ಇವತ್ತು ನಮ್ಮ ತಂಡ ಸ್ಕಾಟ್ಲ್ಯಾಂಡ್ ವಿರುದ್ಧ ಏನು ಮಾಡೋಕ್ಕೆ ಹೊರಟಿದೆ ನೋಡೋದಾದರೆ, ಫಸ್ಟು ಟಾಸ್ ಗೆದ್ದು ಚೇಸಿಂಗ್ ತೊಗೊಂಡ್ರು ಒಳ್ಳೆಯದು, ಬ್ಯಾಟಿಂಗ್ ತೊಗೊಂಡ್ರು ಒಳ್ಳೆಯದು. ಬ್ಯಾಟಿಂಗ್ ತೊಗೊಂಡ್ರೆ 200+ ರನ್ ಸ್ಕೋರ್ ಮಾಡೇ ಮಾಡ್ತಾರೆ. ಅಫ್ಘಾನಿಸ್ತಾನ್ ಬೌಲಿಂಗ್ ಲೈನಪ್ಗೆ ಬಾರಿಸೋರೆ, ಸ್ಕಾಟ್ಲೆಂಡ್ ಬೌಲಿಂಗ್ ಲೈನಪ್ಗೆ ಬಿಡ್ತಾರೆ, ಪಕ್ಕ ಬಾರಿಸ್ತಾರೆ. 200+ ರನ್ಸ್ ಮತ್ತೊಮ್ಮೆ ನಾವು ನೋಡ್ಬೋದು ಟೀಮ್ ಇಂಡಿಯಾ ಕಡೆಯಿಂದ. ಮತ್ತೊಂದು ಏನಪ್ಪ ಅಂದರೆ ಮೇನ್ ಥಿಂಗು, ನಾವು ಚೇಸಿಂಗ್ ತೊಗೊಂಡ್ರೆ, ಅಕಸ್ಮಾತ್ ಚೇಸಿಂಗ್ ತೊಗೊಂಡ್ರೆ ನಾವು 10 ಓವರಲ್ಲಿ ಮ್ಯಾಚ್ ಮುಗಿಸ್ಬಿಡ್ತೀರಿ. ಯಾಕಪ್ಪ ಅಂದರೆ ನೆಟ್ ರನ್ ರೇಟ್ ತುಂಬ ಇಂಪಾರ್ಟೆಂಟು, 2 ಪಾಯಿಂಟ್ ಕೂಡ ಇಂಪಾರ್ಟೆಂಟು. 2 ಪಾಯಿಂಟ್ ಜೊತೆಗೆ ನೆಟ್ ರನ್ ರೇಟ್ ಚೆನ್ನಾಗಿ ಬಂದರೆ ನಾವು ಆರಾಮಾಗಿ ಮುಂದಿನ ಒಂದು ಫಾರ್ಮ್ಯಾಟ್ಗೆ ಹೋಗ್ಬೋದು. ಅಂದರೆ ನೆಕ್ಸ್ಟ್ ಮ್ಯಾಚು ತುಂಬ ಕ್ರೂಷಲ್ ಆಗುತ್ತೆ ಅಫ್ಘಾನಿಸ್ತಾನ್ ನ್ಯೂಜಿಲೆಂಡು. ಟೀಮ್ ಇಂಡಿಯಾ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಟೀಮ್ ಇಂಡಿಯಾ ಜಸ್ಟ್ ಸ್ಕಾಟ್ಲೆಂಡ್ ವಿರುದ್ಧ ಒಳ್ಳೆ ರನ್ ರೇಟಿಂದ ಗೆಲ್ಲಬೇಕಾಗುತ್ತೆ, ನಮೀಬಿಯಾ ವಿರುದ್ಧ ಒಳ್ಳೆ ರನ್ ರೇಟಿಂದ ಗೆಲ್ಲಬೇಕಾಗುತ್ತೆ. ಇವರಿಬ್ಬರು ವಿರುದ್ಧ ಗೆದ್ದರೆ ನಮ್ಮ ತಂಡ ಆರಾಮಾಗಿ ಕ್ವಾಲಿಫೈ ಆಗುತ್ತೆ. ಅಫ್ಘಾನಿಸ್ತಾನ್ ಗೆಲ್ಲಲೇಬೇಕು. ಅಫ್ಘಾನಿಸ್ತಾನ್ ಗೆದ್ದರೆ ಸಾಕು, 1 ರನ್ನಿಂದ ಗೆದ್ದರೂ ಗೆಲ್ಲುವೆ, 1 ವಿಕೆಟಿಂದ ಗೆದ್ದರೂ ಗೆಲ್ಲುವೆ. ಇದು ಇಂಡಿಯಾ ತಂಡದ ಗೇಮ್ ಪ್ಲ್ಯಾನು. ಇವತ್ತು ಆರಾಮಾಗಿ ಗೆಲ್ಲುತ್ತೆ ಸ್ಕಾಟ್ಲೆಂಡ್ ವಿರುದ್ಧ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಗೆಳೆಯರೆ, ಈ ಕೂಡೆಲ್ಲ ಜಾಯ್ನ್ ಆಗ್ತಾ ಬನ್ನಿ. ಟೆಲಿಗ್ರಾಮಲ್ಲೂ ಕೂಡ ನಿಮಗೆ ಅಪ್ಡೇಟ್ ಸಿಗುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.